ನಮ್ಮದಿದು ಲಾಸ್ಟ್ ಡೇ ಗೋವಾದಲ್ಲಿ. ಸೊ ನಾವು ಮಾರ್ನಿಂಗ್ ಎದ್ದೊಳಕ್ಕೂ ಸ್ವಲ್ಪ ಲೇಟ್ ಆಯಿತು, ಟಯರ್ಡ್ ಆಗಿದ್ವಿ ಅಂತ ಹೇಳ್ಬಿಟ್ಟು. ಆಮೇಲೆ ಚೆಕ್ಔಟ್ ಎಲ್ಲ ಮಾಡಿ ನಾನು ವಿಲಾ ಟೂರ್ ಎಲ್ಲ ಮಾಡಿಕೊಂಡು ನಾವು ವಿಲಾ ಬಿಡೋದಕ್ಕೇ ಒಂದು 11 o'clock ಆಗೋಗಿತ್ತು. ಚೆಕ್ಔಟ್ ಒಂದೇ ಸರಿ ಮಾಡ್ಕೊಂಡು ಬಿಟ್ಟುವಿ. ಸೊ ಅದಕ್ಕೇ ಇವಾಗ ಊಟ ಮುಗಿಸೋಣ, ಫಸ್ಟ್ ಬ್ರೇಕ್ಫಾಸ್ಟ್ ಏನು ತಿಂದಿರಲಿಲ್ಲ. ಸೊ ಅದಕ್ಕೆ ಊಟ ಮಾಡಿಕೊಂಡು ಆಮೇಲೆ ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟು ಹೋಟೆಲ್ಗೆ ಬಂದಿದ್ದೀವಿ. ಈ ಹೋಟೆಲಲ್ಲಿ ಫುಡ್ ಮಾತ್ರ ಆಸಮ್ ಆಗಿತ್ತು, ಫುಲ್ ಚೆನ್ನಾಗಿತ್ತು. ಸೊ ಅದಕ್ಕೆ ನಾವು ಫುಲ್ ಬಿಸಿಲಿರೋ ಕಾರಣಕ್ಕೆ ತಣ್ಣಗಿರೋ ಪ್ಲೇಸ್ ಯಾವುದಾದ್ರೂ ಇದ್ದರೆ ಬೆಟರ್ ಅಂತ ಅನಿಸುತ್ತೆ. ಸೊ ಆಲ್ಮೋಸ್ಟ್ ಲೈಕ್ 1.5 hours 2 hours ನಾವು ಇಲ್ಲೇ ಸ್ಪೆಂಡ್ ಮಾಡಿದ್ವಿ. ಸೊ ಏನು ಬೇಕೋ ಅದೆಲ್ಲ ತಿನ್ಕೊಂಡು ಆಮೇಲೆ ಇಲ್ಲಿಂದ ಬಿಟ್ವಿ ನಾವು. ಸೊ ಇಲ್ಲಿ ಮುಗಿಸ್ಕೊಂಡು ನಾವು ನಿಯರ್ ಬೈ ಇರೋ ಬೀಚಿಗೆ ಹೋಗಿದ್ವಿ. ಈ ಬೀಚ್ ಚೆನ್ನಾಗೇ ಇತ್ತು. ಆಮೇಲೆ ವಾಟರ್ ಗೇಮ್ಸ್ ಎಲ್ಲ ಈ ಬೀಚಲ್ಲಿ ಆಡಿಸ್ತಾರೆ, ಆಲ್ಮೋಸ್ಟ್ ಎಲ್ಲ ಬೀಚಲ್ಲೂ ಆಡಿಸ್ತಾರೆ. ನಾವೇನು ಅಷ್ಟೊಂದು ಇಂಟ್ರೆಸ್ಟ್ ಆಗಿದ್ದಿಲ್ಲ ವಾಟರ್ ಗೇಮ್ಸ್ ಎಲ್ಲ ಆಡೋದಕ್ಕೆ. ಸೊ ಬಿಸಿಲಂದರೆ ಬಿಸಿಲಿರೋ ಕಾರಣಕ್ಕೆ ನಮ್ಗೆ ನೀರಲ್ಲಿ ಆಟೋಡೋ ಆಸಕ್ತಿ ಸಹ ಇದ್ದಿಲ್ಲ. ಬಿಕಾಸ್ ನಾವು ಆಲ್ರೆಡಿ ರೆಡಿಯಾಗೇ ಬಂದುಬಿಟ್ಟಿದ್ವಿ. ನಾವೇನು ಬೀಚಲ್ಲಿ ಆಡೋಕ್ಕೆ ಹೋದರೆ ಫುಲ್ ಮಣ್ಣೆಲ್ಲ ಆಗುತ್ತೆ, ಗೊತ್ತಿರ್ಬೋದು ಅದು ಎಷ್ಟು ಇಚ್ಚಿನೆಸ್ ಆಗ್ತಾ ಇರುತ್ತೆ. ಅಷ್ಟೊಂದು ಬೇಗ ಹೋಗಲ್ಲ, ನಾವು ಸ್ನಾನನೇ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಕೂಲಾಗಿ ಒಂದು ಪ್ಲೇಸ್ ಬೇಕಿತ್ತು ನಮಗೆ. ಸೊ ಅಲ್ಲೇ ಲಾಂಜ್ನ ನಾವು ಬುಕ್ ಮಾಡ್ಕೊಂಡ್ವಿ, ಕುತ್ಕೊಳ್ಳೋ ಜಸ್ಟ್ ಕುತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ. ಲೈಕ್ ಕೂಲಾಗಿರೋ ಪ್ಲೇಸ್ ಬೇಕಿತ್ತು ನಮಗೆ. ಇಲ್ಲಿ ನೋಡ್ತಿದ್ದೀರಾ, ಇಲ್ಲಿ ಇದೆಲ್ಲ ನಾವು ಪರ್ ಪರ್ಸನ್ಗೆ 100 rupees ತೊಗೋತಾರೆ. ಲೈಕ್ ಎಷ್ಟೊತ್ತು ಬೇಕಾದರೂ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು ಅಲ್ಲಿ. ಸೊ ಅದಕ್ಕೇ ನಾವು ಇಲ್ಲಿ ಒಂದೊಂದು ಲಾಂಜ್ ಬುಕ್ ಮಾಡಿಕೊಂಡು ಅಲ್ಲೇ ಮಲ್ಕೊಂಡು ಕುತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ನಾವು ಅಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಅಲ್ಲಿರೋರ ಮಸಾಜ್ ಮಾಡ್ತೀನಿ ಡೆಮೋ ನೋಡಿ ಲೈಕ್ ಆ ಥರ ಕೇಳ್ತಾನೆ ಇದ್ರು, ಬಿಡ್ತಾನೆ ಇಲ್ಲ ಬೇಡ ಬೇಡ ಅಂತ ಹೇಳಿದ್ರು. ಸೊ ಹೋಗಲಿ ಬಿಡು ಅಂತ ಹೇಳ್ಬಿಟ್ಟು ನಾವು ಮಸಾಜ್ ನಾನು ಮಾಡಿಸ್ಕೊಂಡೆ, ಶ್ರೀ ಮಾಡಿಸ್ಕೊಂಡಿಲ್ಲ. ಬಟ್ ಚೆನ್ನಾಗಿ ಮಾಡಿದ್ರು ಮಸಾಜ್ ಅನ್ನೋದು. ಪಾರ್ಲರಲ್ಲೆಲ್ಲ ಎಷ್ಟು ತಗೋತಾರೆ ಗೊತ್ತಿಲ್ಲ, ಬಟ್ ಇಲ್ಲಿ 350 ತೊಗೊಂಡ್ರು ಮಸಾಜ್ ಮಾಡೋದಕ್ಕೆ. ಬಟ್ ಒಂದು ಬೇಕಿತ್ತು ಅಂತ ಅನಿಸುತ್ತೆ ಈ ಥರ ಮಸಾಜ್. ನೀವೇನಾದರೂ ವಿಸಿಟ್ ಕೊಟ್ಟಾಗ ಈ ಥರ ಮಸಾಜ್ ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿತ್ತು ಅಂತ ಅಂದ್ಕೋತೀನಿ ನಾನು. ನಾವು ಆಲ್ಮೋಸ್ಟ್ ಈ ಬೀಚಲ್ಲಿ 3 hours ಆ ಥರ ಸ್ಪೆಂಡ್ ಮಾಡಿದ್ವಿ. ಬಿಸಿಲಿರೋ ಕಾರಣಕ್ಕೆ ನಮ್ಗೆ ಕೂಲ್ ಪ್ಲೇಸ್ ಇದ್ದರೆ ಸಾಕು ಅನ್ನೋ ಫೀಲ್ ಬರುತ್ತೆ. ಆಲ್ಮೋಸ್ಟ್ 2 days ಸುತ್ತಾಡಿದ್ವಿ. ಸೊ ಲಾಸ್ಟ್ ಡೇ ಅದಕ್ಕೇ ನಾವು ಜಸ್ಟ್ ಪ್ಲೇಸಸ್ ನೋಡೋದಕ್ಕೆ ಹೋದ್ವಿ, ನೀರಲ್ಲೆಲ್ಲ ಆಟ ಆಡೋದಕ್ಕೆ ಹೋಗಲಿಲ್ಲ. ಈ ಮಸಾಜ್ ಒಂಥರ ರಿಲ್ಯಾಕ್ಸಿಂಗ್ ಫೀಲ್ ಕೊಡುತ್ತೆ, ಫುಲ್ ಪ್ರೆಷರ್ ಕೊಟ್ಟು ಸಹ ಮಾಡ್ತಾರೆ. ನಾವು ಸುತ್ತಾಡಿರೋ ಕಾರಣಕ್ಕೆ ಇದೊಂದು ಮಸಾಜ್ ಬೇಕು ಅಂತಲೇ ಅನಿಸುತ್ತೆ. ಸೊ ಇಲ್ಲಿ ಆದಷ್ಟು ನಾವು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನೆಕ್ಸ್ಟ್ ಆರ್ಮಿ ಮ್ಯೂಸಿಯಮ್ ಅಂತ ಪ್ಲೇಸಿಗೆ ಹೋಗಿದ್ವಿ. ಇಲ್ಲಿ ಆಲ್ಮೋಸ್ಟ್ ಲೈಕ್ ಶಿಪ್ ಆಗಿರ್ಬೋದು ಇಲ್ಲಾಂದರೆ ಏರೋಪ್ಲೇನ್ ಆಗಿರ್ಬೋದು, ಲೈಕ್ ಯಾವ ಥರ ಎಲ್ಲ ಎಲೆಕ್ಟ್ರಾನಿಕ್ಸ್ ಯೂಸ್ ಮಾಡ್ತಾರೆ, ಇಂಜಿನ್ಸ್ ಯೂಸ್ ಮಾಡ್ತಾರೆ, ಯಾವ ಥರ ಎಲ್ಲ ಮಾಡೆಲ್ಸ್ ಇದೆ, ಪ್ರತಿ ಒಂದು ಶಿಪ್ ಒಳಗಡೆ ಯಾವ ಥರ ಇರುತ್ತೆ ಆ ಥರದ್ದು ಡೆಮೋನೇ ಕ್ರಿಯೇಟ್ ಮಾಡಿದ್ದಾರೆ ಅಲ್ಲಿ. ನಾವು ಒಳಗಡೆ ನಾವು ಎಂಟ್ರಿ ಕೊಡ್ತಾ ಇದ್ದರೆ ನಾವು ಶಿಪ್ ಒಳಗಡೆ ಎಂಟ್ರಿ ಕೊಡ್ತಾ ಇರೋ ಫೀಲ್ ಇರುತ್ತೆ. ಆಲ್ಮೋಸ್ಟ್ A to Z ಅನ್ನೋ ಥರ ಎವ್ರಿ ಎಕ್ವಿಪ್ಮೆಂಟ್ಸ್ನ ಅಲ್ಲಿ ಮಡಗಿರ್ತಾರೆ. ಯಾರಾದರೂ ಕೋರ್ಸ್ ಮಾಡ್ತಾ ಇದ್ರೆ ಇಲ್ಲಾಂದರೆ ಇದ್ರ ಮೇಲೆ ಸ್ಟಡಿ ಮಾಡ್ತಿದ್ರೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ನಿಮ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಎಷ್ಟು
ಮಾಡೆಲ್ಸ್ ಇದೆ, ಏರೋಪ್ಲೇನಲ್ಲಾಗಲಿ, ಫ್ಲೈಟಲ್ಲಾಗಲಿ, ಜೆಟ್ಟಲ್ಲಾಗಲಿ, ಆಮೇಲೆ ಶಿಪ್ ಒಳಗಡೆ ಸಿಟ್ಟಿಂಗ್ಸ್ ಯಾವ ಥರ ಇರುತ್ತೆ, ಇಲ್ಲ ಏರೋಪ್ಲೇನ್ ಒಳಗಡೆ ಪೈಲಟ್ಸ್ಗೆ ಸಿಟ್ಟಿಂಗ್ಸ್ ಯಾವ ಥರ ಇರುತ್ತೆ, ಅದನ್ನೆಲ್ಲ ಫುಲ್ ಮಾಡ್ಲಿಂಗ್ ತೋರಿಸಿದ್ದಾರೆ ಇಲ್ಲಿ. ಫಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಇಲ್ಲೇ ಆಗಿರೋದು. ನೀವು ಫ್ಯಾಮಿಲಿ ಜೊತೆ ಆಗಲಿ ಇಲ್ಲ ಮಕ್ಕಳ ಜೊತೆ ಆಗಲಿ ಬಂದರೆ ಇದೊಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾರಾದರೂ ಹತ್ತಿರದಿಂದ ಏರೋಪ್ಲೇನ್ ಆಗಲಿ, ಹೆಲಿಕ್ಯಾಪ್ಟರ್ ಆಗಲಿ ಆ ಥರ ಎಲ್ಲ ನೋಡಿಲ್ಲ ಅನ್ನೋರಿಗೆ ಇದೊಂಥರ ಚಂದ ಪ್ಲೇಸ್ ಅಂತ ಅನಿಸುತ್ತೆ, ಎಲ್ಲ ಹತ್ತಿರದಿಂದ ನೋಡೋದಕ್ಕೆ. ಇಲ್ಲೆಲ್ಲ ಮಾಡೆಲ್ ಪೀಸಸ್ ಇಕ್ಕಿರೋದ್ರ ಕಾರಣಕ್ಕೆ. ಸೊ ಇದು ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ 4:00 ಆಗಿತ್ತು. ಸೊ ಇನ್ ರೆಸ್ಟ್ ಆಫ್ ದ ಟೈಮ್ ನಾವು ಎಲ್ಲಾದರೂ ಕೂಲ್ ಪ್ಲೇಸಲ್ಲಿ ಸ್ಪೆಂಡ್ ಮಾಡಬೇಕಿತ್ತು, ಬಿಕಾಸ್ ನಮ್ಮದು 10:00 ಇದ್ದಿದ್ದು ಟ್ರೈನು. ಅದಕ್ಕೇ ನಿಯರ್ ಬೈ ಲೈಕ್ ಸ್ಟೇಷನ್ಗೆ ಹತ್ತಿರ ಆಗಿರೋ ಬೀಚ್ಗೇ ವಿಸಿಟ್ ಕೊಟ್ಟಿದ್ವಿ. ಸೊ ರೆಸ್ಟ್ ಆಫ್ ದ ಈವ್ನಿಂಗ್ ಅಲ್ಲೇ ಸ್ಪೆಂಡ್ ಮಾಡೋದಕ್ಕೆ. ಅದಕ್ಕೇ ಲೈಕ್ ಸೈಡಲ್ಲಿ ಬೀಚ್ ಸೈಡಲ್ಲಿ ವಾಕ್ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡು ಲೈಕ್ ಫೋಟೋಶೂಟ್ಸ್ ಎಲ್ಲ ಮಾಡಿಕೊಂಡು ಆ ಥರನೇ ಲೈಕ್ ರೆಸ್ಟ್ ಆಫ್ ದ ಈವ್ನಿಂಗ್ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಈವ್ನಿಂಗ್ ನೋಡ್ತಿದ್ದೀರಾ ಯಾವ ಥರ ಇರುತ್ತೆ ಲುಕ್ ಬೀಚಲ್ಲಿ ಅಂತ, ಫುಲ್ ಆಸಮ್ ಆಗಿತ್ತು. ಲೈಕ್ ಬೀಚ್ ಸೈಡ್ ಫುಡ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪ ಕಾಸ್ಟ್ಲಿನೇ ಬಟ್ ಟೇಸ್ಟ್ ವೈಸ್ ಆಗಲಿ ಫುಲ್ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಬೀಚ್ ಸೈಡ್, ನಾನ್ ವೆಜ್ ತಿನ್ನೋರ್ಗಂತೂ ಫುಲ್ ಚೆನ್ನಾಗಿರುತ್ತೆ. ಸೊ ಫೈನಲಿ ನಾವು ಸ್ಟೇಷನ್ ರೀಚ್ ಆದ್ವಿ. ಸೊ ಊಟ ಮಾಡಿ ಬಿಡಬೇಕಿತ್ತು ನಾವು. ಸೊ ಅದಕ್ಕೆ ಇಲ್ಲಿ ಸ್ಟೇಷನ್ ಔಟ್ಸೈಡೇ ನೋ ಟೇಸ್ಟ್ ನೋ ಮನಿ ಅಂತ ಇತ್ತು.